ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ನೋಡಿ, ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಈ ತರ ಕೂತಿದ್ದೀನಿ ನಾನು. ಸೊ ಇವತ್ತು ನಾನು ಮಾಡ್ತಾ ಇರೋಂತಹ ವ್ಲಾಗ್ ಯಾವುದು ಅಂತ ಹೇಳಿದ್ರೆ, ನನ್ನ ಕುರ್ತಿಗಳ ಕಲೆಕ್ಷನ್ ಅನ್ನ ತೋರಿಸ್ತೀನಿ. ಸಾರಿ, ತುಂಬಾ ಇಲ್ಲ, ಇರೋದ್ರನ್ನ ತೋರಿಸ್ತೀನಿ. ಇವಾಗ ನಾನು ತೋರಿಸ್ತಾ ಇರುವಂತಹ ಎಲ್ಲ ಕುರ್ತಾನ ನಾನು ತಗೊಂಡಿರೋದು ಸಾಯಿ ಅಮೃತ್ ಎಕ್ಸ್ಕ್ಲೂಸಿವ್ ಅಂತ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವ್ರಿಗೆ ಮೆಸೇಜ್ ಮಾಡಿ ನನ್ಗೆ ಬೇಕಾಗಿರುವಂತಹ ಕುರ್ತಗಳನ್ನ ತರಿಸ್ಕೊಂಡಿರೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಆದ್ರೆ ನಿಮ್ಗೂ ತರಿಸ್ಕೋಬಹುದು. ಮೆಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲಾನು ನಾನ್ ತಗೊಂಡಿರೋದು ಎಲ್ಲಾನು ಕಾಟನ್. ನಂಗೆ ಕಾಟನ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಎಲ್ಲಾನು ಕಾಟನ್ ಡ್ರೆಸ್ ತಗೊಂಡಿದ್ದೀನಿ. ಇದು ಕೆಲವೊಂದಿಷ್ಟು ನಾನು ಲಾಸ್ಟ್ ನವೆಂಬರ್ ಅಲ್ಲಿ ಇಂಡಿಯಾಕ್ ಹೋಗಿದ್ದೆ, ಆವಾಗ ತಗೊಂಡಿರೋದು. ಬಟ್ ನಾನು ಅದನ್ನ ಇಲ್ಲಿಗೆ ತಂದಿರ್ಲಿಲ್ಲ, ಅದು ಅಲ್ಲೇ ಊರಲ್ಲೇ ಇತ್ತು. ಹಾಗೆ ಅದನ್ನ ಮತ್ತೆ ಈ ಸತಿ ನಾನು ತಗೊಂಡಿರೋದನ್ನ ಎಲ್ಲಾನು ಒಟ್ಟಿಗೆ ಅಪ್ಪ ಅಮ್ಮ ಇಲ್ಲಿಗೆ ಕಳ್ಸಿದ್ದಾರೆ ಮೊನ್ನೆ. ಸೊ ನಾನು ಹೇಳಿದ್ದೆ ನನ್ನ ಕುರ್ತಾ ಇದೆ ತೋರಿಸ್ತೀನಿ ಅಂತ. ಸೊ ನೀವೆಲ್ಲ ಹೇಳಿದ್ರಿ ವಿಡಿಯೋ ಮಾಡಿ ನಮಗೂ ನೋಡ್ಬೇಕು ಅಂತ. ಸೊ ಇವತ್ತು ಕುರ್ತಾದ ವಿಡಿಯೋ ಎಲ್ಲ ಹಾಕ್ತಾ ಇದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ನಾನ್ ತಗೊಂಡಿರುವ ಕುರ್ತಾದ ಪ್ರೈಸ್ ಸಾಧಾರಣ ಎಲ್ಲ 600-700 ರೂಪಾಯಿಗಳ ಒಳಗಡೆ ಇದೆ. ಇವತ್ತು ನಾನು ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸೈಜ್ ಎಲ್ಲಾನು ಅಷ್ಟೇ ಪರ್ಫೆಕ್ಟ್ ಆಗಿದೆ. ನಾನು ನನ್ಗೆ ಭಯ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿರೋದಲ್ಲ. ಸೊ ಸೈಜ್ ಎಲ್ಲ ಕರೆಕ್ಟ್ ಆಗತ್ತಾ ಇಲ್ವಾ ಅಂತ. ಬಟ್ ಸೈಜ್ ಎಲ್ಲಾನು ಪರ್ಫೆಕ್ಟ್ ಆಗಿದೆ. ನೀವು ಯೂಶ್ವಲಿ ಯಾವ ಸೈಜ್ ತಗೊಳ್ತೀರಾ ಅದನ್ನ ನೀವು ತಗೋಬಹುದು, ಕರೆಕ್ಟ್ ಆಗಿದೆ ಸೈಜ್ ಎಲ್ಲಾನು. ಸೊ ಇವಾಗ ಎಲ್ಲ ಒಂದೊಂದಾಗಿ ನಾನು ಹಾಕಿ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಕೊಂಡ್ ಬನ್ನಿ. ನೋಡಿ, ಇದು ನೇವಿ ಬ್ಲೂ ಕಲರ್ ಕುರ್ತಾ. ಆಕ್ಚುಲಿ ಇದಕ್ಕೆ ಗ್ರೀನ್, ವೈಟ್, ಯೆಲ್ಲೋ ಯಾವುದು ಹಾಕೋಬಹುದು. ಇದರಲ್ಲಿ ಮೂರ್ ಕಲರ್ ಇದೆ ಆಕ್ಚುಲಿ. ಹಾಗೆ ಸ್ಲೀವ್ಸ್ ನೋಡಿ, ಹಾಫ್ ಸ್ಲೀವ್ಸ್ ಜೊತೆಗೆ ಇಲ್ಲಿ ಈ ತರ ಟೈ ತರ ಇದೆ ಕಟ್ಟಿರೋದಂತದ್ದು. ಹಾಗೆ ತುಂಬಾ ಲಾಂಗ್ ಇದೆ ಇದು ಲೆಂತ್ ನೋಡಿ. ಕೆಳಗಡೆ ಮಧ್ಯದಲ್ಲಿ ಒಂದು ಸ್ಲಿಟ್, ಜೊತೆಗೆ ಕೆಳಗಡೆ ಎರಡ್ ಸೈಡ್ ಅಲ್ಲೂ ಸ್ಲಿಟ್ ಇದೆ. ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಪಾಕೆಟ್ ಕೂಡ ಇದೆ. ಕಾಲರ್ ಇರುವಂತಹ ನೆಕ್, ಇದು ಫುಲ್ ನೆಕ್, ಹೈ ನೆಕ್ ಅಂತ ಹೇಳ್ತೀವಲ್ಲ ಅದು. ನಾನು ವೈಟ್ ಪ್ಯಾಂಟ್ ಮತ್ತೆ ವೈಟ್ ಶಾಲ್ಗೆ ಮ್ಯಾಚ್ ಮಾಡಿದ್ದೀನಿ. ಸೊ ನಂಗೆ ಇದು ಕಲರ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇಲ್ಲಿ ನೋಡಿ ಬಟನ್ ಇದೆ ಇದು, ಇಲ್ಲಿ ತನಕ 1, 2, 3, 4, 5, 6, 7, 8 ಬಟನ್ ಇದೆ ನೋಡಿ. ಫುಲ್ ನೇವಿ ಬ್ಲೂ ಇದು, ಇಲ್ಲಿ ನೋಡಿ ಬಟನ್ ಇದೆ. ಬಟ್ ಇದು ತೆಗಿಯೋ ಹಂಗಿರೋದಲ್ಲ ನೋಡಿ. ನೆಕ್ಸ್ಟ್ ಬಂದು ಈ ಗ್ರೀನ್ ಕಲರ್ ಇದ್ದು, ಇದರಲ್ಲಿ ವೈಟ್ ಮತ್ತೆ ಯೆಲ್ಲೋ ಸ್ಟ್ರೈಪ್ಸ್ ಇದೆ, ಕಾಣ್ಬೋದು ನಿಮ್ಗೆ. ಇದು ಅಂಬ್ರೆಲ್ಲಾ ಕಟ್ಟಿದ್ದು, ಇಲ್ಲಿ ಮಧ್ಯದಲ್ಲಿ ಒಂದು ಸ್ಲಿಟ್ ತರ ಕೊಟ್ಟಿದ್ದಾರೆ. ಹಾಗೆ ಇದ್ರಲ್ಲಿ ಕೂಡ ಬಟನ್ ಇದೆ, ಜೊತೆಗೆ ರೈಟ್ ಸೈಡ್ ಅಲ್ಲಿ ಒಂದು ಪಾಕೆಟ್ ಕೂಡ ಇದೆ. ಆಕ್ಚುಲಿ ಈ ಪಾಕೆಟ್ ಇರೋದು ನಂಗೆ ತುಂಬಾನೇ ಇಷ್ಟ. ಮೊಬೈಲ್ ಅಥವಾ ಪರ್ಸ್ ಆ ತರ ಏನಾದ್ರು ಇಟ್ಕೋಬಹುದು, ದೊಡ್ಡದಿದೆ ಇದು. ಜೊತೆಗೆ ನೋಡಿ ಇದು ಕೂಡ ಹಾಫ್ ಸ್ಲೀವ್, ಹಾಗೆ ಇಲ್ಲಿ ಟೈ ಇದೆ, ಜೊತೆಗೆ ಕಾಲರ್ ನೆಕ್ ಇದು ಕೂಡ. ಇದು ಆಕ್ಚುಲಿ ಸರಿ ಇದೆ, ಇಲ್ಲಿ ಡೀಪ್ ಏನು ಇಲ್ಲ. ನನ್ಗೆ ತುಂಬಾ ಡೀಪ್ ಇದ್ರೆ ಅಷ್ಟು ಖುಷಿ ಆಗಲ್ಲ. ಸೊ ಇದು ಕರೆಕ್ಟ್ ಇದೆ. ಇದಕ್ಕೆ ನಾನು ವೈಟ್ ಮತ್ತೆ ಲೆಗಿಂಗ್ಸ್ ಮತ್ತೆ ವೈಟ್ ಶಾಲ್ ಹಾಕಿದ್ದೀನಿ ನೋಡಿ. ಇದು ಕೂಡ ಲಾಂಗ್ ಟಾಪ್, ನಂಗೆ ಈ ತರ ಲಾಂಗ್ ಟಾಪ್ ತುಂಬಾನೇ ಇಷ್ಟ ಆಗತ್ತೆ. ಸೊ ಇದ್ರಲ್ಲಿ ಇನ್ನೊಂದು ಕಲರ್ ಕೂಡ ಇತ್ತು, ಬಟ್ ನನ್ಗೆ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬ್ಲೂ ಅಲ್ಲಿ ವೈಟ್ ಡಾಟ್ ತರ ಇದೆ. ಬಟ್ ಇದು ಡಾಟ್ ಅಲ್ಲ, ಒಂದ್ ಸ್ವಲ್ಪ ಡೈಮಂಡ್ ಶೇಪ್ ಅಲ್ಲಿ ಡಿಸೈನ್ ತರ ಇದೆ. ಇದು ಅಷ್ಟೇ, ಸೈಡ್ ಅಲ್ಲಿ ಸ್ಲಿಟ್ ಕೊಟ್ಟಿದ್ದಾರೆ, ಹಾಗೂ ಮಿಡ್ಲಲ್ಲಿ ಕೂಡ ಸ್ಲಿಟ್ ಇದೆ. ಜೊತೆಗೆ ಇದು ಕೂಡ
हाफ स्लीव्स सेम मोदलु एरडु तोरिसिदल अदे तरद्दु कॉलर नेक इरुवंतद्दु राइट साइड अल्लि पॉकेट कूड इदे ಇದು ಆಕ್ಚುಲಿ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ದಪ್ಪ ಇದೆ ಇದು ಮೊದಲು ಎರಡು ತೋರಿಸಿರೋದು ಸ್ವಲ್ಪ ತೆಳ್ಳಗಿತ್ತು ಬಟ್ ಇದು ತುಂಬಾ ದಪ್ಪ ಇರುವಂತ ಬಟ್ಟೆ ಇದು ನೋಡಿ ಇದರಲ್ಲೂ ಕೂಡ ನೋಡಿ ಬಟನ್ಸ್ ಇದೆ ಆಕ್ಚುಲಿ ನಾನು ಇವಾಗ ಮೂರು ತೋರಿಸಿರೋದು ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಅಂತ ಹೇಳಬಹುದು ಬಟ್ ಒಂದರಲ್ಲಿ ಸೈಡ್ ಅಲ್ಲಿ ಸ್ಲಿಟ್ ಇರಲಿಲ್ಲ ನೋಡಿ ಇದು ಹಾಕಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಕಾಲರ್ ನೆಕ್ ನನಗೆ ಇದು ಮೆಟೀರಿಯಲ್ ಎಲ್ಲ ತುಂಬಾನೇ ಇಷ್ಟ ಆಯ್ತು ಪ್ಯೂರ್ ಕಾಟನ್ ಸೋ ನನಗೆ ನಾನು ಜಾಸ್ತಿ ಕಾಟನ್ ಡ್ರೆಸ್ ಅನ್ನೇ ಪ್ರಿಫರ್ ಮಾಡೋದು ಸೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಕೂಡ ಸೋ ನೆಕ್ಸ್ಟ್ ನಾನು ಬೇರೆ ಯಾವುದು ಹಾಕೊಂಡು ಬರ್ತೀನಿ ಅಂತ ವೇಟ್ ಮಾಡ್ತಾ ಇರಿ ರೆಡಿ ನನಗೆ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದಕ್ಕೆ ನೀವು ಯಾವ ಲೆಗ್ಗಿಂಗ್ ಜೊತೆಗೆ ದುಪ್ಪಟ್ಟೆ ಕೂಡ ಮ್ಯಾಚ್ ಮಾಡಬಹುದು ಸುಮಾರೊಂದು ಕಲರ್ ಗಳಿವೆ ನಾನು ವೈಟ್ ಅನ್ನೇ ಪೇರ್ ಮಾಡ್ತಾ ಇದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ಸೇಮ್ ಪ್ಯಾಟರ್ನ್ ಸ್ಲೀವ್ಸ್ ಬಟ್ ಇದು ಲಾಂಗ್ ಸ್ಲೀವ್ಸ್ ನಾಟ್ ಅ ಲಾಂಗ್ ಸ್ಲೀವ್ 3/4 ಲೆಂತ್ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಇದು ಕೂಡ ಅಷ್ಟೇ ಇಲ್ಲಿ ಬಟನ್ ಇದೆ ನೋಡಿ ಇದು ಇಷ್ಟ ಬಟನ್ ಮಾತ್ರ ಇರೋದು ಇದರಲ್ಲಿ ಸ್ಲಿಟ್ ಎಲ್ಲ ಏನೂ ಇಲ್ಲ ಹಾಗೆ ಇದರಲ್ಲಿ ಪಾಕೆಟ್ ಕೂಡ ಇಲ್ಲ ಬಟ್ ನೆಕ್ ಕಾಲರ್ ನೆಕ್ ಅಲ್ಲ ಇದು ಅದಾ ಮೂರು ನಾನು ಇವಾಗ ತೋರಿಸಿರೋದು ಎಲ್ಲಾನು ಕಾಲರ್ ನೆಕ್ ಇದು ಕಾಲರ್ ನೆಕ್ ಅಲ್ಲ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಯಾವ್ದು ಹಾಕೊಂಡು ಬರ್ತೀನಿ ಅಂತ ವೇಟ್ ಮಾಡ್ತಾ ಇರಿ ನೋಡಿ ಇವಾಗ ನಾನು ಹಾಕೊಂಡು ಬಂದಿರುವಂತ ಡ್ರೆಸ್ ಇದು ಇದು ನಾರ್ಮಲ್ ಸ್ಟ್ರೈಟ್ ಕುರ್ತಾನೆ ನೋಡಿ ಎರಡು ಕಡೆನೂ ಸ್ಲಿಟ್ ಇದೆ ಹಾಗೆ ಇದರಲ್ಲಿ ಎರಡು ಕಡೆ ಪಾಕೆಟ್ ಇದೆ ಇದು ಸ್ಲೀವ್ ಅಟ್ಯಾಚ್ ಮಾಡ್ಕೋಬಹುದು ವಿತ್ ಸ್ಲೀವ್ ಇದು ಒಳಗಡೆ ಇದೆ ಇದರದ್ದು ಬಟ್ ನಾನು ಮಾಡಿಸ್ಕೊಂಡಿಲ್ಲ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ರೆಡ್ ಅಲ್ಲಿ ಇದಕ್ಕೆ ರೆಡ್ ಚೆನ್ನಾಗಿ ಕಾಣಬಹುದು ಇಲ್ಲಾಂದ್ರೆ ಬ್ಲ್ಯಾಕ್ ಕೂಡ ಹಾಕೋಬಹುದು ಬಟ್ ರೆಡ್ ಫುಲ್ ಪೈಪಿಂಗ್ ಹಾಗೆ ಇಲ್ಲಿ ಇಲ್ಲಿ ಎಲ್ಲ ರೆಡ್ ಇರೋದ್ರಿಂದ ನಾನು ಇದಕ್ಕೆ ರೆಡ್ ಪ್ಯಾಂಟ್ ಮತ್ತೆ ರೆಡ್ ಶಾಲ್ ಪ್ಯಾರ್ ಮಾಡಿದ್ದೀನಿ ಇದು ಕೂಡ ಪ್ಯೂರ್ ಕಾಟನ್ ಸೊ ನೋಡಿದ್ರಲ್ಲ ಕುರ್ತಾಗಳನ್ನೆಲ್ಲ ನಿಮ್ಗೆ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಇಲ್ಲೇ ಇದೆ ಎಲ್ಲ ಕುರ್ತಾಗಳನ್ನ ಇಲ್ಲೇ ಇಟ್ಟಿದ್ದೀನಿ ನಾನು ಜೊತೆಗೆ ಇನ್ನೊಂದು ಕುರ್ತಾ ಇತ್ತು ಅದು ಆಕ್ಚುಲಿ ಊರಲ್ಲೇ ಇದೆ ಸೊ ಅದು ಇವಾಗ ನನ್ನ ಹತ್ರ ಇಲ್ಲ ಇಲ್ಲಿ ಇದು ಎಲ್ಲಾನು ನಾನು ಮೊನ್ನೆ ತರಿಸ್ಕೊಂಡೆ ಅಮ್ಮನ ಹತ್ರ ಹೇಳಿ ಕಳಿಸ್ಬೇಕು ಅಂತ ಹೇಳಿ ಸೊ ಮೆಟೀರಿಯಲ್ ಎಲ್ಲಾನು ಚೆನ್ನಾಗಿದೆ ಕಲರ್ ಎಲ್ಲ ಏನು ಹೋಗಲ್ಲ ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ ನನ್ನ ಕುರ್ತಿ ಕಲೆಕ್ಷನ್ ನೋಡಿದ್ರಲ್ಲ ಇವತ್ತಿನ ನನ್ನ ಪುಟ್ಟ ಬ್ಲಾಗ್ ಅನ್ನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಥ್ಯಾಂಕ್ ಯು